ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಕೂಡ ಕಾಯ್ತಿದ್ದಂತ ಕಾಟೇರಾ ಟ್ರೈಲರ್ ಫೈನಲಿ ರಿಲೀಸ್ ಆಗಿದೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರು ಒಮ್ಮೆ ಆ ಒಂದು ಟ್ರೈಲರ್ ದರ್ಶನ ಆಗಬೇಕು ಅಂತ ಆ ಟ್ರೈಲರ್ ಬಂದಿದೆ ಸೊ ಫಸ್ಟ್ ಒಪಿನಿಯನ್ ನೋಡಿದ ಕೂಡಲೇ ಫಸ್ಟ್ ಇಂಪ್ರೆಷನ್ ಏನೇನು ಫೀಲಿಂಗ್ ಬಂತು ಅದೆಲ್ಲವನ್ನು ಕೂಡ ಹೇಳ್ತೀನಿ ಈಗ ಸದ್ಯಕ್ಕೆ ರಿವ್ಯೂವನ್ನ ಖಂಡಿತ ನಾಳೆ ರಿವ್ಯೂ ವಿಡಿಯೋ ಬರುತ್ತೆ ನಿಮಗೋಸ್ಕರ ಸೊ ಫಸ್ಟ್ ನೋಡಿದ ಕೂಡ ಏನೊಂದು ಇಂಪ್ರೆಷನ್ ಬಂತು ಅದ್ರ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗ್ತೀನಿ ಸೊ ಆರಂಭದಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದ್ದಾರೆ ಅಲ್ಲಿರುವಂತಹ ಅಸ್ತಿ ಪಂಜರ ಅಲ್ಲಿ ಒಂದಷ್ಟು ಮಣ್ಣನ್ನ ಆಗದಿರುವಂತದ್ದು ಅದೆಲ್ಲವನ್ನ ಸ್ಟೋರಿನ ಒಂದು ಟೇಕ್ ಆಫ್ ಸ್ಟೋರಿ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಮೂಡಿಸುತ್ತೆ ಸೊ ಮೇಲೆ ಒಂದು ಬರುವಂತ ಡೈಲಾಗ್ ಏನು ಈತ ದೇವಸ್ಥಾನಕ್ಕೆ ನುಗ್ಗಿ ಹುಂಡಿಯನ್ನೇ ತೋನಲ್ಲ ಗರ್ಭಗುಡಿಗೆ ನುಗ್ಗಿ ದ್ಯಾವರನ್ನೇ ಹೊತ್ಕೊಂಡು ಹೋಗೋನು ಅನ್ನೋದು ಅಲ್ಲಿಂದ ದರ್ಶನವರ ಕಣ್ಣು ಬರೋದು ಅದಾದ್ಮೇಲೆ ಈ ಊರಿನ ಹಟ್ಟಿಯ ಬಗ್ಗೆ ಬರುವಂತಹ ಒಂದು ಡೈಲಾಗ್ ಇರಬಹುದು ಇಡೀ ಊರನ್ನ ತೋರಿಸೋದು ಮತ್ತೆ ಕತ್ತಿಗಳು ಜಳಿಸುವಂತದ್ದು ಅಲ್ಲಿ ಹರಿಕೃಷ್ಣ ಅವರ ಜಿ ಎಂ ಆಗಿದೆ ಬಟ್ ನನಗೆ ತುಂಬಾ ಇಷ್ಟ ಆಗಿತ್ತು ಅಂತ ದರ್ಶನ್ ಅವರ ಒಂದು ಫೈಟ್ ನ ಒಂದು ಸೀನ್ ಎಲ್ರೂ ಕೂಡ ಗಾಳಿ ಹಾರತಾ ಇರ್ತಾರೆ ಕೈ ಎತ್ತಿ ದರ್ಶನ್ ಅವರು ನಿಂತಿರುವಂಥ ಸ್ಟೈಲ್ ಅದಾದಮೇಲೆ ಒಬ್ಬರನ್ನ ಹಿಡಿದು ಬ್ಯಾಕ್ ಬೆಂಡ್ ಆಗಿ ರಾಮ್ ಲಕ್ಷ್ಮಣ್ ಅವರ ಒಂದು ಆಕ್ಷನ್ ಅಲ್ಲಿ ಇದ್ದೇ ಇರುತ್ತೆ ಇದು ಸೊ ಇದನ್ನ ಬಹಳ ಇಷ್ಟ ಆಯ್ತು ನನಗೆ ಅದಾದ ಮೇಲೆ ಆ ಬಸ್ನಿಂದ ಇಳಿಯುತ್ತಿರುವಂತದ್ದು ಕೈಯಲ್ಲಿ ಕೋಳ ಇದೆ ಮತ್ತೆ ಅವನು ಬರ್ತಾ ಇದ್ದಾನೆ ಅಂತ ಆ ನೆತ್ರಲ್ಲಿ ಕೈ ಹಿಡಿಯುವಂಥದ್ದು ಸೊ ಅದಾದ್ಮೇಲೆ ದಿ ಬೆಸ್ಟ್ ಅಂತ ಹೇಳಿದ್ರೆ ಡಿ ಬಾಸ್ ಅವರು ಓಡ್ ಬರುವಂತ ಸೀನ್ ಎಂಟ್ರಿ ದರ್ಶನ್ ಅವರು ಎಂಟ್ರಿ ಆಗುವಂಥ ಸೀನ್ ಆ ರನ್ನಿಂಗ್ಗೆ ಅವ್ರ ಸ್ಟೈಲ್ ಇದೆಯಲ್ಲ ಅದು ಸಖತ್ ಆಗಿದೆ ಆ ಎಂಟ್ರಿನೇ ಸೂಪರ್ ಆಗಿದೆ ಸೊ ಅದಾದ್ಮೇಲೆ ಏನು ಕೆಲಸ ಮಾಡ್ತಾರೆ ಕತ್ತಿ ಕುಲುಮೆ ಅದಾದ್ಮೇಲೆ ಮಾಸ್ಟರ್ ರೋಹಿತ್ ಜೊತೆಗೆ ಆರಾಧನಾ ಅವ್ರ ಎಂಟ್ರಿ ಬಹಳ ಕ್ಯೂಟ್ ಆಗಿದೆ ಕತ್ತನ್ನ ಆ ಕತ್ತಿಯನ್ನು ಕತ್ತಿ ಹಿಡಿದು ಅಲ್ಲಿ ಒಂದು ಡೈಲಾಗ್ ಹೊಡೆಯುವಂಥದ್ದು ಸೊ ಅದಾದ್ಮೇಲೆ ಒಂದು ಒಂದಷ್ಟು ಕತೆಗೆ ತೋರಿಸುವಂಥ ಸೀನ್ಗಳು ವಿಲನ್ನ ಎಂಟ್ರಿ ಜಗಪತಿ ಬಾಬು ಅವರ ಎಂಟ್ರಿ ಸೊ ಮೇಲೆ ಕುಮಾರ್ ಕೋವಿಂದ್ ಇರ್ಬೋದು ಅವಿನಾಶ್ ಅವರು ಬರುವಂಥದ್ದು ಅಂದರೆ ಕಾಲಿ ಹಾಕುವಂಥ ಜೀವಂತ ಚಪ್ಪಲಿಗಳು ಅಂತ ಹೇಳುವಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಬ್ಯೂಟಿಫುಲ್ ಆಗಿದೆ ಜೊತೆಗೆ ರೈತರ ಬಗ್ಗೆ ಡಿ ಬಾಸ್ ಅವರು ಹೇಳುವಂಥ ಡೈಲಾಗ್ ಸೊ ಇನ್ನು ಇನ್ನೂ ಮುಂದುವರಿತಾ ಕುದುರೆ ಒಂದು ಒದಿಯುವಂಥ ಸೀನ್ ಇದೆಯಲ್ಲ ಇದದ್ದು ಸೂಪರ್ ದರ್ಶನ್ ಅವರಿಗೆ ಕುದುರೆಗಳು ಅಂತಂದರೆ ಪ್ರಾಣ ಸೊ ಇನ್ನು ಚಾಟ್ ಇಂದ ಏಟನ್ ಅಂತ ತಿನ್ನುವಂತಹ ಸೀನ್ ಇದೆ ಅದೊಂದು ರೀತಿಯಾಗಿ ಮೈಜುಮ್ ಅನ್ಸುತ್ತೆ ಒಂದು ಎಮೋಷ್ನಲ್ ಅನ್ಸುತ್ತೆ ಅಲ್ಲಿ ಮಾಸ್ಟರ್ ರೋಹಿತ್ ಅಳೋದು ಶ್ರುತಿ ಅವರ ಕಣ್ಣೀರು ಹಾಕುವಂಥದ್ದು ಜೊತೆಗೆ ಅವರು ತಿರ್ಗ್ ಬಿದ್ದೇ ಬೀಳ್ತಾರೆ ಅಂತ ಹೇಳಿ ಆರಾಧನ ಹೇಳುವಂತ ಡೈಲಾಗ್ ಸೊ ಅದಾದ್ಮೇಲೆ ಕತ್ತಿ ಹಿಡಿದು ಡಿ ಬಾಸ್ ಬರುವಂತಹ ಸೀನ್ ಕತ್ತಿಯನ್ನು ಬಾಯಲ್ಲಿ ಕಚ್ಕೊಂಡು ಬಂದು ಲುಂಗಿಯನ್ನು ಎತ್ತ ಕಟ್ಟಿ ಬರುವಂತ ಸ್ಟೈಲ್ ಇದೆ ಆ ಕತ್ತಿಯನ್ನು ತನ್ನ ಕತ್ತಿಯ ಮೂಲಕ ಅದನ್ನು ಪುಡಿ ಮಾಡುವಂಥ ಸೀನ್ ಇರ್ಬೋದು ಜೊತೆಗೆ ಎಲ್ಲ ಹಾವುಗಳು ಕೂಡ ತಲೆ ಎತ್ತವೆ ಆದರೆ ಕಾಳಿಂಗ ಹಾವು ಮಾತ್ರ ಹೆಡೆ ಎತ್ತೋದು ಅನ್ನೋ ಡೈಲಾಗ್ ಇರ್ಬೋದು ಬಿರಾದಾರ್ ಅವರ ಎಂಟ್ರಿ ಇದೆಲ್ಲವೂ ಕೂಡ ಸೂಪರ್ ಆಗಿದೆ ಜೊತೆಗೆ ತಪ್ಪಾಗಿದ್ರೆ ಕ್ಷಮಿಸ್ ಬಿಡವ ಅಂತ ತಾಯಿಯನ್ನು ಕೇಳುವಂಥ ಎಂಡ್ ಸೀನ್ ಎಲ್ಲಕ್ಕಿಂತ ಸರ್ಪ್ರೈಸ್ ಅಂತಂದರೆ ಎಂಡಲ್ಲಿ ಬರುವಂಥ ದರ್ಶನ್ ಅವರ ಮತ್ತೊಂದು ಲುಕ್ ಸೊ ಡಬಲ್ ರೋಲ್ನಲ್ಲಿ ದರ್ಶನ್ ಅವರು ಬರ್ತಾ ಇದ್ದಾರಾ ಅನ್ನೋ ಕ್ವಶನನ್ನು ಇಟ್ಟಿದ್ದಾರೆ ತರುಣ್ ಸುಧೀರ್ ಸೊ ಓವರ್ ಆಲ್ ಫಸ್ಟ್ ಇಂಪ್ರೆಷನ್ ಈ ಟ್ರೈಲರ್ನಲ್ಲಿ ಅದ್ಭುತವಾಗಿದೆ ಜಬರ್ದಸ್ ಆಗಿದೆ ಒಂದು ಕ್ಯೂರಿಯಾಸಿಟಿ ಮೂಡಿಸುವಂತಹ ಟ್ರೈಲರ್ ಖಂಡಿತ ಇಪ್ಪತ್ತೊಂಬತ್ತನೇ ತಾರೀಕು ಯಾವತ್ತು ಬರುತ್ತೆ ಅಂತ ಕಾಯೋ ರೀತಿಯಾಗಿ ಟ್ರೈಲರ್ ಇದೆ ನಿಮಗೆ ಹೇಗೆ ಅನಿಸ್ತು ಇದು ಫಸ್ಟ್ ಇಂಪ್ರೆಷನ್ ರಿವ್ಯೂ ವಿಡಿಯೋ ಖಂಡಿತ ನಿಮಗೆ ನಾಳೆ ಬರುತ್ತೆ ಇದು ಫಸ್ಟ್ ನೋಡಿದ ಕೂಡಲೇ ಏನಿಸ್ತು ಅನ್ನೋ ಒಪೀನಿಯನ್ನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್